ನಮ್ಮ ಸರ್ಕಾರ ಅಧಿಕ ಅಧಿಕಾರಕ್ಕೆ ಬಂದ್ರೆ ಮಂಡಲ ವರದಿಯನ್ನು ನಾವು ಜಾರಿಗೆ ತಂದೆ ತರ್ತೀವಿ ಅಂತಕ್ಕಂಥದ್ದು ಮ್ಯಾನಿಫೆಸ್ಟೋದಲ್ಲಿ ವಿ ಪಿ ಸಿಂಗ್ ಅವರು ಹೇಳಿದ್ರು. ಸಮಾಜದಲ್ಲಿ ಇರ್ತಕ್ಕಂಥ ಏರುಪೇರುಗಳೇನಾದ್ರೂ ಇದ್ರೆ ಅದು ನಮ್ಮ ಗಮನಕ್ಕೆ ಬಂದ್ರೆ ಅದು ಸರಿ ಮಾಡಿಸ್ತಕ್ಕಂಥ ಒಂದು ಕೆಲಸವನ್ನು ನಾವು ಮಾಡಬೇಕು ಅಂತ ಹೇಳಿ ನಮ್ಮ ಸಂವಿಧಾನ ಹೇಳುತ್ತೆ. ಇವತ್ತು ನಮ್ಮ ಪಾರ್ಲಿಮೆಂಟ್ ಅಲ್ಲಿ ಇರ್ತಕ್ಕಂಥದ್ದು 27% ನಮಗೆ ಕೊಟ್ಟಿರ್ತಕ್ಕಂಥದ್ದು ಸರಿ ತಪ್ಪು ಅನ್ನೋದಕ್ಕಿಂತ ಇನ್ನೊಂದು ಪ್ರಶ್ನೆ, 27% ಜಾರಿ ಆಗಿದೆಯಾ? ಆಯೋಗಕ್ಕೆ ನೇಮಕ ಮಾಡಬೇಕಾದ್ರೆ ಏನು ನಾವು ಒಂದು ಕಾಯ್ದೆಯನ್ನು ಮಾಡಿಸಿದ್ವಿ ಏನಂತ ಹೇಳಿದ್ರೆ ಕನಿಷ್ಠ ಪಕ್ಷ ಒಬ್ಬ ಮಹಿಳೆಯನ್ನು ಸದಸ್ಯರನ್ನಾಗಿ ಮಾಡಲೇಬೇಕು ಅಂತಕ್ಕಂಥದ್ದನ್ನ ನಾವು ಮಾಡಿದ್ವಿ. ಇವತ್ತು ಅದಕ್ಕೆ ಜಾರಿ ಕೊಟ್ಟಿದ್ದಾರೆ. 1/1/1979 ಮಂಡಲ್ ಕಮಿಷನ್ ಅನ್ನು ಕೇಂದ್ರ ಸರ್ಕಾರದಲ್ಲಿ ನೇಮಕ ಮಾಡಲಾಯಿತು. ಅದಕ್ಕಿಂತ ಹಿಂದೆ 1955 ಅಥಕಲಂಕರ್ ಅಂತಕ್ಕಂಥ ಒಂದು ಕಮಿಷನ್ ಮಾಡಿ ಅದರ ವರದಿಯನ್ನು 1955 ಪಡೆಯಲಾಗಿತ್ತು. ಅದರ ಜಾರಿ ಕೊಡದೇ ಇರೋದಕ್ಕೆ ಅನೇಕ ಕಾರಣಗಳಂದ್ರೆ, ಒಂದನೇದಾಗಿ ಅದೇ ಅಧ್ಯಕ್ಷ ಅದನ್ನ ಜಾರಿ ಕೊಡಬೇಡಿ ಅಂತಕ್ಕಂಥ ಒಂದು ಮನವಿಯನ್ನು ಕೂಡ ಮಾಡಿದ್ರು. ಒಟ್ಟಿನಲ್ಲಿ ಸಾರಾಂಶ ಏನಪ್ಪ ಅಂತ ಹೇಳಿದ್ರೆ, ಮಂಡಲ್ ಕಮಿಷನ್ ಬಂದು ಅದ್ರ ರಿಪೋರ್ಟ್ ಅನ್ನು ಒಪ್ಕೊಳ್ಳೋ ತನಕನ ಸಂವಿಧಾನ ಬಂದು 1955 ಬಂದರೂ ಕೂಡ ಏನು 1993 ಹಿಂದುಳಿದ ಇತರೆ ಹಿಂದುಳಿದ ವರ್ಗಗಳಿಗೆ ಕೇಂದ್ರ ಸರ್ಕಾರದಲ್ಲಿ ಮೀಸಲಾತಿ ಇರಲಿಲ್ಲ. ಯಾಕೆ 1955 ಶೆಡ್ಯೂಲ್ ಕಾಸ್ಟ್ ಬಂತು, ಶೆಡ್ಯೂಲ್ ಟ್ರೈಬ್ ಬಂತು, ಇತರ ಹಿಂದುಳಿದ ವರ್ಗಗಳಿಗೂ ಮೀಸಲಾತಿ ಬಂತು. ಅದು ನಿಮಗೆ ಹಿಂದುಳಿದ ವರ್ಗಗಳಿಗೆ 1993 ಅಂದ್ರೆ ವಿ ಪಿ ಸಿಂಗ್ ರವರು ಪ್ರಧಾನಮಂತ್ರಿಯಾಗಿ ಯಾವತ್ತು ತೀರ್ಮಾನ ಎತ್ಕೊಂಡ್ರು, 7/8/1990 ಹಿಂದುಳಿದ ವರ್ಗಗಳಿಗೆ ಮೀಸಲಾತಿ ಇರಲಿಲ್ಲ. ಕಾರಣ ಏನು ಅಂದ್ರೆ, ಸಂವಿಧಾನ ಬಂದು 42 ಕಾಲ ಇದನ್ನ ಜಾರಿಗೆ ಕೊಟ್ಟಿರಲಿಲ್ಲ. ಕೇಂದ್ರ ಸರ್ಕಾರಕ್ಕೆ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ವಿದ್ಯಾಸಂಸ್ಥೆಗೆ ಸಂಬಂಧ ಅದು 90/93 ಜಾರಿಗೆ ಬಂದಿದ್ದು ಯಾವುದು ಅಂತ ಹೇಳಿದ್ರೆ, ಬರೀ ಉದ್ಯೋಗದಲ್ಲಿ ಮಾತ್ರ. ನಾವೇನು ಸಂವಿಧಾನದ ವಿಧಿಯ 16(4)ಅಡಿಯಲ್ಲಿ ಏನ್ ಹೇಳ್ತೀವಲ್ಲ, ಆ ಉದ್ಯೋಗದಲ್ಲಿ ಮಾತ್ರ, ವಿದ್ಯಾಭ್ಯಾಸಕ್ಕಂತೂ ಬರಲೇ ಇಲ್ಲ. ಯಾವಾಗ ಬಂದಿತ್ತು, ಅರ್ಜುನ್ ಸಿಂಗ್ ಅವರು ಬಂದಾಗ. ಅರ್ಜುನ್ ಸಿಂಗ್ ಅವರು ಬಂದ ಆದ್ಮೇಲೆ 2008 93ನೇ ತಿದ್ದುಪಡಿಯನ್ನು ಸಂವಿಧಾನಕ್ಕೆ ತಗೊಂಬಂದು ವಿ ಪಿ ಸಿಂಗ್ ಅವರು ಮಾಡಿರ್ತಕ್ಕಂಥ ತೀರ್ಮಾನ ಕೂಡ ಜಾರಿಗೆ ಕೊಡಬೇಕು, ಮಂಡಲ್ ವರದಿಯನ್ನು ಜಾರಿಗೆ ಕೊಡಬೇಕು, ಇಲ್ಲಿವರೆಗೂ ವಿದ್ಯಾಭ್ಯಾಸಕ್ಕೆ ಕೊಡಲಿಲ್ಲ ಅಂತಕ್ಕಂಥದ್ದನ್ನು ಮಾಡಿದ್ರು. ಇದು ಅವತ್ತಿಗೆ ವಿದ್ಯಾಭ್ಯಾಸ ಮತ್ತು ನೌಕರಿ ಎರಡೂ ಸಿಕ್ಕಿತ್ತು. ವಿದ್ಯಾಭ್ಯಾಸ ಸಿಕ್ಕಿದ್ದು ಯಾವಾಗ ಅಂತ ಹೇಳಿದ್ರೆ, ಸಂವಿಧಾನ ಬಂದು 62 ನಂತರ ಸಿಕ್ಕಿದ್ದು ವಿದ್ಯಾಭ್ಯಾಸದ ಮೀಸಲಾತಿ ಕೇಂದ್ರ ಸರ್ಕಾರದ ಉನ್ನತ ಮಟ್ಟದ ಶಿಕ್ಷಣ ಸಂಸ್ಥೆಗಳಲ್ಲಿ. ಅನೇಕ ಬಾರಿ ಸಂವಿಧಾನದ ಬಗ್ಗೆ ಚರ್ಚೆ ಮಾಡಿ ಮೀಸಲಾತಿ ಬಗ್ಗೆ ಬಂದಾಗ ಗರಿಷ್ಠ ಮಟ್ಟ ಎಷ್ಟಿರ್ಬೇಕು, ಕನಿಷ್ಠ ಎಷ್ಟಿರ್ಬೇಕು ಅಂತ ಬಂದಾಗ ಏನೋ ಸರ್ವೋಚ್ಚ ನ್ಯಾಯಾಲಯ ಅನೇಕ ಬಾರಿ ಹೇಳಿದ್ದೆ, ನಮ್ಮ ಮುಂದೆ ಆ ವಿಚಾರ ಬಂದಾಗ ನೀವು ದತ್ತಾಂಶವನ್ನು ತೆಗೆದುಕೊಂಡು ಬರಬೇಕು, ಸಮಾಜದಲ್ಲಿ ನಿಜ ಸ್ಥಿತಿ ಏನಿದೆ ಅಂತಕ್ಕಂಥದ್ದನ್ನ ವೈಜ್ಞಾನಿಕವಾಗಿ ಒಂದು ಸಮೀಕ್ಷೆಯನ್ನು ಮಾಡಿ ಜನಗಣತಿಯನ್ನು ಮಾಡಿ ಅದನ್ನು ತೆಗೆದುಕೊಂಡು ಬನ್ನಿ ಅಂತಕ್ಕಂಥ ಒಂದು ವಿಷಯವನ್ನು ಸುಪ್ರೀಂ ಕೋರ್ಟ್ ಅನೇಕ ಸಾರಿ ಹೇಳಿದೆ. ಇವತ್ತು ಕರ್ನಾಟಕ ರಾಜ್ಯದಲ್ಲೂ ಕೂಡ ಮಾಡೋದಕ್ಕೆ ಅಥವಾ ನಾವು ಕೇಂದ್ರ ಸರ್ಕಾರದಲ್ಲೂ ಕೂಡ ನೀವು ಒಂದು ಜನಗಣತಿ ಮಾಡಬೇಕಾದ್ರೆ ನೀವು ಜಾತಿಯ ಅಂಶವನ್ನು ಒಂದು ಸೇರಿಸಿ ನೀವು ಜನಗಣತಿ ಮಾಡಿ ಅಂತ ಹೇಳ್ತಕ್ಕಂಥದ್ದು ಇದೇ ಉದ್ದೇಶ. ಐಕ್ಯ ಅಂಶಗಳು ಬೇಕು. ಏನು 1931 ನಂತರ ಇತರೆ ಹಿಂದುಳಿದ ವರ್ಗಗಳ ಬಗ್ಗೆ ಜಾತಿಗೆ ಅನುಗುಣವಾಗಿ ಏನು ಯಾವ ಅಂಕಿ ಅಂಶಗಳು ಇವತ್ತುವರೆಗೂ ಇಲ್ಲ. ಎರಡು ಬಹಳ ಮುಖ್ಯ, ವಿ ಪಿ ಸಿಂಗ್ ಅವ್ರ ಬಗ್ಗೆ ಏನ್ ಹೇಳಿದ್ರು ಅಂತ ಹೇಳಿದ್ರೆ, ಅವ್ರಿಗೆ ಗೊತ್ತಿತ್ತು. ಯಾಕಂದ್ರೆ ಅವ್ರು ಮ್ಯಾನಿಫೆಸ್ಟೋದಲ್ಲಿ ಹೇಳಿದ್ರು, ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ ಮಂಡಲ್ ವರದಿಯನ್ನು ನಾವು ಜಾರಿಗೆ ತಂದೆ ತರ್ತೀವಿ ಅಂತಕ್ಕಂಥದ್ದು ಮ್ಯಾನಿಫೆಸ್ಟೋದಲ್ಲಿ ವಿ ಪಿ ಸಿಂಗ್ ಅವ್ರು ಹೇಳಿದ್ರು. ವಿ ಪಿ ಸಿಂಗ್ ಅವರು, ನನ್ನ ಅಧಿಕಾರ ಇರುತ್ತೋ ಹೋಗುತ್ತೋ, ನಾನು ಮಾತು ಕೊಟ್ಟಿದ್ದೇನೆ ಇವತ್ತು ಸಮಾಜಕ್ಕೆ, ನಮ್ಮ ಮಾತಿಗೆ ಅನುಗುಣವಾಗಿ ಇವತ್ತು ನಮ್ಗೆ ಅಧಿಕಾರ ತಗೊಂಡ್ಬಂದಿದ್ದಾರೆ. ಇವತ್ತು ಅಧಿಕಾರ ಇದ್ರೂ ಪರವಾಗಿಲ್ಲ, ಹೋದ್ರೂ ಪರವಾಗಿಲ್ಲ, ಅದನ್ನು ಮಾಡ್ತೇನೆ, ಮಾತು ಕೊಟ್ಟರೆ ಒಂದು ವಿಷಯ. ಎರಡನೇದಾಗಿ, ಸಾಮಾಜಿಕ ನ್ಯಾಯದ ಬದ್ಧತೆ ಅವರಲ್ಲಿ ಇತ್ತು. ಸಾಮಾಜಿಕ ನ್ಯಾಯದ ಬದ್ಧ, ಅವರು ಬಡತನದಿಂದ ಬಂದಿರತಕ್ಕಂಥವರೆಲ್ಲ ರಾಜರು, ಅವ್ರಿಗೆ ಬದ್ಧತೆ ಇತ್ತು. ಇವೆರಡು ಕಾರಣಕ್ಕೆ ಮಾತು ಕೊಟ್ಟು ಮಾತು ಯಾಕೆ ಕೊಟ್ಟಿದ್ದೇನೆ ಅಂತ ಹೇಳಿದ್ರೆ, ಸಾಮಾಜಿಕ ನ್ಯಾಯ ಬೇಕು, ಅದಕ್ಕೆ ಮಾತು ಕೊಟ್ಟಿದ್ದೇನೆ, ನಾನು ಮ್ಯಾನಿಫೆಸ್ಟೋ ಹಾಕೊಂಡಿದ್ದೇನೆ, ಇವತ್ತು ಅದನ್ನು ಜಾರಿಗೆ ಕೊಡ್ತೇನೆ. ಅವ್ರಿಗೆ ಗೊತ್ತಿತ್ತು, ನಾನು ಇದನ್ನು ಜಾರಿಗೆ ಕೊಟ್ಟರೆ ಏನು 7/8/1990 ನಾನು ರಾಜೀನಾಮೆ ಕೊಡಬೇಕಾಗುತ್ತೆ ಅಂತಕ್ಕಂಥದ್ದು ಅವ್ರಿಗೆ ಗೊತ್ತಿತ್ತು. ಆದರೂ ಕೂಡ ಕೊಟ್ಟರು. ಅವ್ರು ಕೊಟ್ಟಾಗ ಅವ್ರ ಮೊಮ್ಮಗ ಒಂದು ಲೇಖನ ಬರೆದಿದ್ದಾರೆ, ನಾನು ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಹಾಕಿದ್ದೇನೆ. ಅವ್ರ ಮೊಮ್ಮಗ ಒಂದು ಲೇಖನ ಬರೆದಿದ್ದಾರೆ, ಮನೆಯಲ್ಲಿ ಕೂತ್ಕೊಂಡು ಚಿಂತೆ ಮಾಡ್ತಾ ಇರ್ಬೇಕಾದ್ರೆ ಮನೆಯಲ್ಲೂ ಕೂಡ ಅವ್ರು ಒಬ್ಬಟ್ಟಿಗರಾಗ್ಬಿಡ್ತಾರೆ.
ನಂತರ ಏನಂತ ಹೇಳಿದ್ರೆ ಅವರ ಮನೆಯಲ್ಲೆಲ್ಲ ಬೈತಾರೆ ನೀವು ಇಂತ ಕೆಲಸ ಯಾಕೆ ಮಾಡಿದ್ರಿ ತಾಕೂರಲ್ಲ ನಿಮಗೆ ವಿರುದ್ಧ ಆದ್ರು ಅಪ್ಪರ್ ಕಾಸ್ಟಲ್ಲ ವಿರುದ್ಧ ಆದ್ರು ನೀವು ಯಾಕೆ ಇಂತ ಕೆಲಸ ಮಾಡಕ್ಕೆ ಹೋದ್ರಿ ಅದರಿಂದ ಅವರೆಲ್ಲ ವಿರುದ್ಧ ಆಗಿದ್ದಷ್ಟೇ ಅಲ್ಲ ನಾವು ಒಬ್ಬಂಟಿಗರಾದ್ವಿ ಅಷ್ಟೇ ಅಲ್ಲ ಅದರಿಂದ ನೀವು ಅಧಿಕಾರ ಕೂಡ ಕಳ್ಕೊಂಡ್ರಿ ಯಾಕೆ ಇಂತ ಕೈ ಹಾಕಿದ್ರಿ ನೀವು ಅಂತ ಅವ್ರನ್ನ ಬೈತಾರೆ ಅವಾಗ ವಿ ಪಿ ಸಿಂಗ್ ಅವ್ರು ಹೇಳ್ತಾರೆ ನನಗೆ ಗೊತ್ತಿರೋದು ಇಷ್ಟೇ ಸಮಾಜದಲ್ಲಿ ಇರ್ತಕ್ಕಂಥ ಏರುಪೇರುಗಳೇನಾದ್ರೂ ಇದ್ರೆ ಅದು ನಮ್ಮ ಗಮನಕ್ಕೆ ಬಂದ್ರೆ ಅದನ್ನ ಸರಿ ಮಾಡಿಸ್ತಕ್ಕಂಥ ಒಂದು ಕೆಲಸವನ್ನು ನಾವು ಮಾಡಬೇಕು ಅಂತ ಹೇಳಿ ನಮ್ಮ ಸಂವಿಧಾನ ಹೇಳುತ್ತೆ ಆದ್ರಿಂದ ಆ ಕೆಲಸವನ್ನು ನಾನು ಮಾಡಿದ್ದೇನಾದ್ರೆ ನನಗೆ ಅಷ್ಟೇ ಗೊತ್ತಿರ್ತಕ್ಕಂಥದ್ದು ಮತ್ತೇನು ಬೇರೆ ಗೊತ್ತಿಲ್ಲ ಆದ್ರಿಂದ ನಂದೇನು ತಪ್ಪಿಲ್ಲ ಈ ವ್ಯವಸ್ಥೆ ಯಾವಾಗ ಬದಲಾವಣೆ ಆಗಬೇಕು ಅವ್ರು ಹೇಳ್ತಾರೆ ಯಾರು ಸಾಮಾಜಿಕ ನ್ಯಾಯವನ್ನು ವಿರೋಧ ಮಾಡ್ತಾರೋ ಅವರು ಸಂವಿಧಾನ ವಿರೋಧ ಮಾಡೋದಷ್ಟೇ ಅಲ್ಲ ಈ ದೇಶದಲ್ಲಿ ಇನ್ನೂ ಕೂಡ ಯಥಾಸ್ಥಿತಿ ಇರಬೇಕು ಅಂತಕ್ಕಂಥ ಮನಸ್ಸು ಸ್ಥಿತಿ ಏನಿದೆಯಲ್ಲ ಏನೋ ಆ ಅದಕ್ಕೆ ಸಪೋರ್ಟ್ ಮಾಡ್ತಕ್ಕಂಥವ್ರಿಗಂತ ಸಾಮಾಜಿಕ ನ್ಯಾಯಕ್ಕೆ ವಿರುದ್ಧ ಮಾಡ್ತಾರೆ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ ಅವಾಗ ಒಂದು ಉದಾಹರಣೆ ಕೂಡ ಕೊಡ್ತಾರೆ ಸಂಪೂರ್ಣಾನಂದ ಅವರ ಸ್ಟ್ಯಾಚ್ಯೂವನ್ನು ಬನಾರಸ್ ಅಲ್ಲಿ ಓಪನ್ ಮಾಡಿದಾಗ ಏನೋ ನಮ್ಮ ಬಾಬು ಜಗಜೀವನ್ ರಾವ್ ಅವರು ಹೋಗ್ಬಿಟ್ಟು ಓಪನ್ ಮಾಡ್ಕೊಂಡ್ಬಂದ್ರೆ ಏನೋ ಅದನ್ನ ಆಮೇಲೆ ನೀರಾಕಿ ತೊಳಿತಾರೆ ನೀರಾಕಿ ತೊಳಿತಾರೆ ಇಂಥ ಒಂದು ಸಮಾಜದಲ್ಲಿ ಇರ್ತಕ್ಕಂಥ ಏರು ಏನು ಆಗಬಹುದಾ ಇದು ನಮ್ಮ ಸಂವಿಧಾನ ಬಿಡುತ್ತಾ ಇವತ್ತು ನಮಗೆ ಆಮೇಲೆ ಇನ್ನೊಂದು ಹೇಳ್ತಾರೆ ವಿ ಪಿ ಸಿಂಗ್ ಅವರಲ್ಲಿ ಏನು ಹೇಳ್ತಾರೆ ಅಂತ ಹೇಳಿದೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ನಮ್ಮ ಸಂವಿಧಾನ ಇವತ್ತು ನಮ್ಮಲ್ಲಿರ್ತಕ್ಕಂಥ ಪ್ರಜಾಪ್ರಭುತ್ವ ಯಾವುದು ಅಂತ ಹೇಳಿದೆ ಪಾರ್ಟಿಸಿಪೇಟರಿ ಡೆಮಾಕ್ರಸಿ ಅಂತ ಪಾರ್ಟಿಸಿಪೇಟರಿ ಡೆಮಾಕ್ರಸಿ ಅಂತ ಹೇಳಿದ್ರೆ ಪ್ರತಿಯೊಬ್ಬರು ಕೂಡ ನಮ್ಮ ಸರ್ಕಾರದಲ್ಲಿ ಸವಲತ್ತುಗಳಿಗೆ ಏನೋ ಅರ್ಹರು ಯಾರಿರ್ತಾರೋ ಅವ್ರು ಪಡ್ಕೋಬೇಕು ಅವ್ರು ಭಾಗವಹಿಸ್ಬೇಕು ಸರ್ಕಾರಕ್ಕೆ ಇವತ್ತು ಒಂದು ರೂಪಾಯಿ ನಾವು ಒಂದು ಟ್ಯಾಕ್ಸ್ ಕಟ್ಟಿದ್ರೆ ಅವ್ರು ಹೇಳ್ತಾರೆ ಒಂದು ರೂಪಾಯಿ ಟ್ಯಾಕ್ಸ್ ಕಟ್ಟಿದ್ರೆ ಆ ಒಂದು ರೂಪಾಯಿಯನ್ನು ಸರ್ಕಾರ ಯಾಕೆ ಬಳಸ್ತಕ್ಕಂತಕ್ಕಂಥ ತಿಳ್ಕೊಳ್ತಕ್ಕಂಥ ಅಧಿಕಾರ ನಮ್ಮ ಪ್ರಜೆಗಿದೆ ಅವ್ರು ಮಾಡಿರ್ತಕ್ಕಂಥ ಸಂವಿಧಾನ ಸೊ ಹಾಗಾಗಿ ಇಂಥ ಒಂದು ಪ್ರಯತ್ನವನ್ನು ಮಾಡಿದ್ದೇನೆ ನಂದೇನು ತಪ್ಪಿಲ್ಲ ಅದು ಸಂವಿಧಾನ ಹೇಳಿದೆ ನಾನು ಮಾಡಿದ್ದೇನೆ ಅಂತಕ್ಕಂಥ ಮಾತನ್ನು ಹೇಳ್ತಾರೆ ಅದಕ್ಕೋಸ್ಕರ ಇವತ್ತು ವಿ ಪಿ ಸಿಂಗ್ ಅವ್ರನ್ನ ನಾವು ನೆನೆಸ್ಕೋಬೇಕಾಗಿದೆ ಈಗ ಮಂಡಲ ಆಯೋಗದಿಂದ ನಾನು ಹೇಳಿದೆ ಮಂಡಲ ಆಯೋಗದ ವರದಿ ಜಾರಿಗೆ ಬರೋ ತನಕ ನಮಗೆ ಮೀಸಲಾತಿ ಇರಲಿಲ್ಲ ಬಂತು ಎಷ್ಟು ಬಂತು 27% ಬಂದಿದೆ ಮೊನ್ನೆ ತಾನೇ ಇವತ್ತು ನಮ್ಮ ಪಾರ್ಲಿಮೆಂಟ್ನಲ್ಲಿ ಹೇಳಿರ್ತಕ್ಕಂಥದ್ದು 27% ನಮಗೆ ಕೊಟ್ಟಿರ್ತಕ್ಕಂಥದ್ದು ಸರಿ ತಪ್ಪು ಅನ್ನೋದಕ್ಕಿಂತ ಇನ್ನೊಂದು ಪ್ರಶ್ನೆ 27% ಜಾರಿ ಆಗಿದೆಯಾ ಏನು ಅದು ಬಹಳ ಮುಖ್ಯ ಮೊನ್ನೆ ತಾನೇ 2 ತಿಂಗಳ ಹಿಂದ್ಗಡೆ ಸುಭಾಷ್ ಸರ್ಕಾರ ಅಂತ ಹೇಳ್ತಕ್ಕಂಥ ಎಜುಕೇಶನ್ ಮಂತ್ರಿ ಕೇಂದ್ರ ಸರ್ಕಾರದಲ್ಲಿ ಪಾರ್ಲಿಮೆಂಟ್ ಅಲ್ಲಿ ಹೇಳಿದ್ದಾರೆ ಏನಂತ ಹೇಳಿದ್ರೆ ವಿದ್ಯಾ ಸಂಸ್ಥೆಗಳಲ್ಲಿ ಇವತ್ತಿವರೆಗೂ ಹೇಳ್ತೀನಿ ಕೇಳಿ ನೀವು 5% 4% 6%ಗಿಂತ ಆ ಗ್ರೇಡಿ ತಕ್ಕಂತೆ ಜಾರಿ ಆಗಿಲ್ಲ 27% ಇರ್ತಕ್ಕಂಥದ್ದು ಕೂಡ ಇವತ್ತು ಸಂಪೂರ್ಣವಾಗಿ ಜಾರಿ ಆಗಿಲ್ಲ ಕೇಂದ್ರ ಸರ್ಕಾರದಲ್ಲಿ ಮೀಸಲಾತಿ ಬಂದಾದ್ರೂ ಕೂಡ ನಾನು ಹೇಳ್ತಕ್ಕಂಥದ್ದು 93ರ ನಂತರ ಕೂಡ ಇದು ಜಾರಿ ಆಗಿಲ್ಲ ಆದ್ರಿಂದ ಆಗಿದ್ದೇನು ಅಂತ ಹೇಳಿದ್ರೆ ಇದಿಷ್ಟೇ ಆಗಿರ್ತಕ್ಕಂಥದ್ದು ಈಗ ನಮ್ಮ ಮುಂದಿರ್ತಕ್ಕಂಥದ್ದು ಏನೋ ಆ 27% ಆದರೂ ಜಾರಿ ಕೊಡಬೇಕು ಅಂತಕ್ಕಂಥ ಒಂದು ಪ್ರಯತ್ನವನ್ನು ಅದನ್ನು ನಾವು ಮಾಡಿ ಅದನ್ನು ತಗೊಳ್ತಕ್ಕಂಥ ಒಂದು ಕೆಲಸವನ್ನು ಮಾಡಬೇಕು ವಿ ಪಿ ಸಿಂಗ್ ಅವರು ನಮ್ಗೆ 27% ಕೊಟ್ಟಾಗ ಮಾತ್ರ ನಮ್ಮ ಕೆಲಸ ಮುಗಿಲಿಲ್ಲ ಸುಪ್ರೀಂ ಕೋರ್ಟ್ ಅವರು ನಿಮಗೆ ಮಂಡಲ್ ಕಮಿಷನ್ ರಿಪೋರ್ಟ್ ಅನ್ನು ಇಂದಿರಾ ಸಾನಿ ಕೇಸಲ್ಲಿ ಒಪ್ಪಿಕೊಂಡಿದ್ದಕ್ಕೆ ಅಷ್ಟೇ ನಮ್ಮ ಜವಾಬ್ದಾರಿ ಮುಗಿಲಿಲ್ಲ ಏನೋ ಇದನ್ನ ನಾವು ಇದು ಯಾವ ತಾರೀಫ್ ತರಬೇಕು ಅಂತ ಹೇಳಿದ್ರೆ ಈಗ ವಿ ಪಿ ಸಿಂಗ್ ಅವರು ಕೊಟ್ಟಿದ್ದಾರೆ ನಾವು ಅದನ್ನು ಜಾರಿ ಮಾಡಿಸ್ಕೊಳ್ತಕ್ಕಂಥ ಕೆಲಸ ನಮ್ಮಿ ಸೇರಿದ್ದು ಆ ಒಂದು ಕೆಲಸವನ್ನು ಮಾಡಬೇಕು ತದನಂತರ ಏನೋ ಕೊಟ್ಟಿರ್ತಕ್ಕಂಥ 27% ಸರಿನಾ ತಪ್ಪ ಅಂತಕ್ಕಂಥ ಒಂದು ಕೆಲಸವನ್ನು ಇಲ್ಲ ಜನಗಣತಿ ಮೂಲಕ ನಾವು ಮಾಡಬೇಕು ಇಲ್ಲಾಂತಂದ್ರೆ ಸಮೀಕ್ಷೆ ಮೂಲಕ ಮಾಡಬೇಕು ಇಲ್ಲಿ ಒಂದು ಕೂಡ ನಾನು ಇನ್ನೊಂದು ಕೂಡ ಕ್ಲಾರಿಫೈ ಮಾಡ್ತೇನೆ ಎಷ್ಟೋ ಕಡೆ ನೀವು ಕೇಳಿರ್ಬೇಕು ನಾವು ಸಮೀಕ್ಷೆ ಮಾಡೋದಕ್ಕೆ ಪ್ರಾರಂಭ ಆದ್ಮೇಲೆ ಮಾತಾಡ್ತಕ್ಕಂಥ ಮಾತನ್ನು ಕೇಳಿರ್ಬೇಕು ಏನಪ್ಪಾ ಅಂತ ಹೇಳಿದ್ರೆ ಸಮೀಕ್ಷೆಯನ್ನು ಮಾಡ್ತಕ್ಕಂಥ ಅಧಿಕಾರ ರಾಜ್ಯ ಸರ್ಕಾರಕ್ಕೆ ಇಲ್ಲ ಜನಗಣತಿ ಮಾತ್ರ ಮಾಡಬಹುದು ಇಲ್ಲ ದಯವಿಟ್ಟು ಸುಪ್ರೀಂ ಕೋರ್ಟ್ ಅಲ್ಲಿ ಇಂದಿರಾ ಸಾನಿ ಕೇಸಲ್ಲಿ ನಾನು ಕ್ಲಾರಿಫೈ ಮಾಡ್ತಾ ಇದ್ದೇನೆ ಸುಪ್ರೀಂ ಕೋರ್ಟ್ ನಲ್ಲಿ ಇಂದಿರಾ ಸಾನಿ ಕೇಸನ್ನು ತೀರ್ಮಾನ ಮಾಡಬೇಕಾದ್ರೆ ಇಂದಿರಾ ಸಾನಿ ಕೇಸ್ ಅಂದ್ರೆ ಮಂಡಲ್ ಕಮಿಷನ್ ವರದಿಯನ್ನು ಸರಿ ತಪ್ಪು ಅಂತ ತೀರ್ಮಾನ ಮಾಡಿ ಸರಿ ಅಂತ ಮಾಡಿದೆ ಅದರಲ್ಲಿ ಎಲ್ಲಾ ರಾಜ್ಯಗಳಲ್ಲೂ ಕೂಡ ಶಾಶ್ವತವಾಗಿ ಹಿಂದುಳಿದ ವರ್ಗಗಳನ್ನ ಸ್ಥಾಪನೆ ಮಾಡಬೇಕು ಅಂತಕ್ಕಂಥ ಮಾತನ್ನು ನೀಡಿದ್ದಾರೆ
ಇಲ್ಲಿ ಯಾಕೆ ಹೇಳಿದ್ರು ಅಂತ ಹೇಳಿದ್ರೆ 93ರಲ್ಲೂ ಕೂಡ ಸಂವಿಧಾನದಲ್ಲಿ ಇತರೆ ಹಿಂದುಳಿದ ವರ್ಗಗಳಿಗೆ ಏನು ಸಿಗಬೇಕೋ ಅದು ಸಿಕ್ಕಿಲ್ಲ ಅಂತ ಅರ್ಥ ಬರುತ್ತೆ ಅದಕ್ಕೆ, ಗೊತ್ತಾಯ್ತಾ? ಆದ್ರಿಂದ ಶಾಶ್ವತವಾಗಿ ಮಾಡಬೇಕು ಅಂತ ಹೇಳಿದ್ರು. ಮಾಡಿ ಆದ್ಮೇಲೆ ಆ 1995ರಲ್ಲಿ ಮಾಡಿರ್ತಕ್ಕಂಥದ್ದು ಕಲ್ಯಾಣಕ್ಕೆ ಬರೋದಕ್ಕೆ ಗೊತ್ತಿದೆ, 95ರಲ್ಲಿ ಮಾಡಿರ್ತಕ್ಕಂಥ ಕಾಯ್ದೆನಲ್ಲಿ ನೀವು ದಯವಿಟ್ಟು ನೋಡಿ ಏನಂತ ಹೇಳ್ತಾರೆ ಅಂದ್ರೆ, 1995ರಲ್ಲಿ ಮಾಡಿರ್ತಕ್ಕಂಥ ರಾಜ್ಯ ಸರ್ಕಾರದ ಕಾಯ್ದೆ ಏನಿದೆಯಲ್ಲ, ಆ ಕಾಯ್ದೆಯನ್ನು ಯಾರು ಜಾರಿಗೆ ಕೊಟ್ಟಿದ್ದಾರೆ? ಗೌರ್ನರ್ ಒಪ್ಪಿಕೊಂಡಿದ್ದಾರೆ, ರಾಜ್ಯ ಸರ್ಕಾರ ಮಾಡಿದೆ. ಏನು ಆ ಕಾನೂನಲ್ಲಿ ಇವತ್ತು ಸೆಕ್ಷನ್ 9ರ ಕೆಳಗಡೆ ಇರತಕ್ಕಂಥ ಪದ ಬಳಸಿರ್ತಕ್ಕಂಥದ್ದೇ ಹಿಂದುಳಿದ ವರ್ಗಗಳನ್ನ ಸರ್ವೆ ಮಾಡ್ತಕ್ಕಂಥ ಅಧಿಕಾರ ಈ ಆಯೋಗಕ್ಕೆ ಇದೆ. ಪದ ಸರ್ವೆ ಅಂತಕ್ಕಂಥದ್ದಿದೆ. ಏನು ಆ ಕಾಯ್ದೆ ಕೆಳಗಡೆ ಮಾಡ್ತಕ್ಕಂಥ ಅಧಿಕಾರ ಆ ಆಯೋಗಕ್ಕಿದೆ. ಆಯೋಗ ಯಾವತ್ತೂ ಕೂಡ ಆ ಒಂದು ಕಾಯ್ದೆ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಕಾಯ್ದೆ 1995 ಆ ಚೌಕಟ್ಟಿನಲ್ಲಿ ಕೆಲಸ ಮಾಡಬೇಕು. ಅದರಲ್ಲಿ ಸರ್ವೆ ಅಂತಕ್ಕಂಥ ಒಂದು ಪದವನ್ನು ಬಳಸಿದ್ದಾರೆ, ಅದನ್ನ ನಾವು ಮಾಡಬೇಕಾದ್ರೆ. ಆಮೇಲೆ ಮೊದಲು ಆ ಕಾಯ್ದೆ ಏನಿತ್ತು ಅಂತ ಹೇಳಿದ್ರೆ, ಹಿಂದುಳಿದ ವರ್ಗಗಳ ಅಷ್ಟೇ ನಾವು ಗಮನ ತಗೋಬೇಕು ಅಂತ ಇತ್ತು. ಈಗ ನಾವು ಸಮೀಕ್ಷೆ ಮಾಡಬೇಕಾದಾಗ ಎಲ್ಲ ಸಮುದಾಯಗಳನ್ನು ಸಮೀಕ್ಷೆ ಮಾಡಬಹುದು ಅಂತಕ್ಕಂಥದ್ದನ್ನ ನಾವು ಅಮೆಂಡ್ಮೆಂಟ್ ಕೂಡ ನಾವು ಮಾಡಿದ್ದೇವೆ. ಏನು ಆ ಕಾಯ್ದೆಗೆ ಜೊತೆಗೆ ನಾವು ಆ ಕಾಯ್ದೆಗೆ ಒಂದು ಅಮೆಂಡ್ಮೆಂಟ್ ಕೂಡ ನಮ್ಮ ರೆಕಮೆಂಡೇಶನ್ ಅಲ್ಲಿ ಮಾಡಿದ್ರು. ಏನಂತ ಹೇಳಿದ್ರೆ, ಹಿಂದುಳಿದ ವರ್ಗಗಳ ಆಯೋಗಕ್ಕೆ ನೇಮಕ ಮಾಡಬೇಕಾದ್ರೆ ಏನು ನಾವು ಒಂದು ಕಾಯ್ದೆಯನ್ನು ಮಾಡಿಸಿದ್ವಿ ಏನಂತ ಹೇಳಿದ್ರೆ, ಕನಿಷ್ಠ ಪಕ್ಷ ಒಬ್ಬ ಮಹಿಳೆಯನ್ನು ಸದಸ್ಯರನ್ನಾಗಿ ಮಾಡಲೇಬೇಕು ಅಂತಕ್ಕಂಥದ್ದನ್ನ ನಾವು ಮಾಡಿದ್ವಿ. ಇವತ್ತು ಅದನ್ನು ಜಾರಿ ಕೊಟ್ಟಿದ್ದಾರೆ. ಇಲ್ಲಾಂದ್ರೆ ಬರೀ ನಾವು ಸಮಾನತೆ ಬಗ್ಗೆ ಮಾತಾಡಿದ್ರೆ ಏನಾಗುತ್ತೆ? ಸೊ ಈ ಚೌಕಟ್ಟಿನಲ್ಲಿ ನಾವು ಕೆಲಸ ಮಾಡ್ತಕ್ಕಂಥ ಒಂದು ಕೆಲಸವನ್ನು ಮಾಡಿದ್ರು. ಆದ್ರಿಂದ ನಮ್ಮ ಸಮೀಕ್ಷೆಯನ್ನು ರಾಜ್ಯ ಸರ್ಕಾರಕ್ಕೆ ಮಾಡ್ತಕ್ಕಂಥ ಅಧಿಕಾರ ಇಲ್ಲ ಅಂತಕ್ಕಂಥ ಮಾತು ಏನು ಸೂಕ್ತ ಆಗುದಿಲ್ಲ, ಅದು ತಪ್ಪು ಕೂಡ. ಏನು ಅಷ್ಟೇ ಅಂತಲ್ಲ, ನಾವು ನಿಮಗೆ ಇನ್ನೊಂದು ಮಾಹಿತಿಯನ್ನು ಕೂಡ ನಾನು ಕೊಡ್ತೇನೆ. ಸರ್ವೋಚ್ಚ ನ್ಯಾಯಾಲಯ ಇಂಥದೇ ಒಂದು ಸಮೀಕ್ಷೆಗಳನ್ನು ಮಾಡಿರ್ತಕ್ಕಂಥ ಅನೇಕ ರಾಜ್ಯಗಳಲ್ಲಿ ಹಿಂದೆ ರಾಜಕೀಯ ಸಮೀಕ್ಷೆ ಇರ್ಬೋದು, ಇನ್ಯಾವುದೇ ಜಾತಿಯ ಸಮೀಕ್ಷೆಗಳಿರ್ಬೋದು, ಸುಪ್ರೀಂ ಕೋರ್ಟ್ನಲ್ಲಿ ಒಪ್ಕೊಂಡಿರ್ತಕ್ಕಂಥ ತೀರ್ಪುಗಳಿದ್ದಾವೆ. ಆದ್ದರಿಂದ ಅದು ಕಾರಣ ಆಗುವುದಿಲ್ಲ. ಹಾಗಾಗಿ ಈಗ ಮಾಡಿರ್ತಕ್ಕಂಥ ಒಂದು ಸಮೀಕ್ಷೆ ಏನಿದೆಯಲ್ಲ, ಆ ಸಮೀಕ್ಷೆ ನಮ್ಮ ಸಂವಿಧಾನದ ಚೌಕಟ್ಟಲ್ಲಿದೆ, ನಮ್ಮ ಕಾಯ್ದೆಯ ಚೌಕಟ್ಟಲ್ಲಿದೆ. ಆದ್ರಿಂದ ಇದರಲ್ಲಿ ಇಂಥ ಒಂದು ಪ್ರಯತ್ನವನ್ನು ಮಾಡ್ತಕ್ಕಂಥದ್ರಲ್ಲಿ ಯಾವುದೇ ಒಂದು ತಪ್ಪಿಲ್ಲ, ಇದು ಬೇಕೇ ಬೇಕು, ಅತ್ಯವಶ್ಯಕ. ಸೊ ಹೀಗಾಗಿ ಈಗ ನಮಗೆ VP ಸಿಂಗ್ ಅವರು ಕೊಟ್ಟಿರ್ತಕ್ಕಂಥದ್ದು ಒಪ್ಕೊಂಡಾಗಿದೆ. ಈಗ ಅದ ನಂತರ VP ಸಿಂಗ್ ಅವರ ಒಂದು ಭರವಸೆ ಏನಿತ್ತು ಅಂತ ಹೇಳಿದ್ರೆ, ನಾನು ಜಾರಿಗೆ ನಮ್ಮ ಸರ್ಕಾರ ಜಾರಿಗೆ ತಂದಿರ್ತಕ್ಕಂಥ ಒಂದು ವರದಿಯನ್ನು ಏನೋ ಅಂತಿಮವಾಗಿ ಲಾಜಿಕಲ್ ಎಂಡ್ಗೆ ಸಮಾಜ ತಗೊಂಡು ಹೋಗ್ಬೇಕು, ಅವಾಗ ಮಾತ್ರ ಸಾಮಾಜಿಕ ನ್ಯಾಯ ಸಿಗುತ್ತೆ ಅಂತ ಒಂದು ಕೆಲಸವನ್ನು ಮಾಡಿದ್ದಾರೆ. ಸೊ ಈಗ ನಾವು ಇಷ್ಟೇ 27% ಅನ್ನು ಜಾರಿಸ್ತಕ್ಕಂಥ ಒಂದು ಪ್ರಯತ್ನ ನಮ್ಮ ಜವಾಬ್ದಾರಿ ಇದೆ. ನಂತರದಲ್ಲಿ ಈಗ ಈ ಸಮೀಕ್ಷೆಗಳ ಪ್ರಕಾರ ಏನು ಈ 27% ಅಂದ್ರೆ 58% ಜಾಸ್ತಿ ಮೀಸಲಾತಿಯನ್ನು ಪಡ್ಕೊಳ್ಳಿಕ್ ಸಾಧ್ಯನಾ ಅಂತಕ್ಕಂಥ ಒಂದು ಪ್ರಶ್ನೆ ನಮ್ಮ ಮುಂದೆ ಇದೆ. ಮಂಡಲ್ ಕಮಿಷನ್ ಆದ ನಂತರ ಇದಕ್ಕೆ ನಾನು ಹೇಳ್ತಕ್ಕಂಥದ್ದು ಇಷ್ಟೇ, ಸುಪ್ರೀಂ ಕೋರ್ಟ್ನಲ್ಲಿ ಕೂಡ 2010ರಲ್ಲಿ ಕೃಷ್ಣಮೂರ್ತಿ ಅವರು ಕೇಸಲ್ಲಿ ಹೇಳಿದ್ದಾರೆ. ಏನಂತ ಹೇಳಿದ್ದಾರೆ ಅಂತ ಹೇಳಿದ್ರೆ, ಏನು ನೀವು ಉದ್ಯೋಗಕ್ಕೆ ಮತ್ತು ವಿದ್ಯಾಭ್ಯಾಸಕ್ಕೆ ಮಾಡ್ತಕ್ಕಂಥ ಮೀಸಲಾತಿಯ ಕ್ರೈಟೀರಿಯಾ ಏನಿದೆಯಲ್ಲ, ಅಂಶಗಳು ಏನಿದ್ದಾವಲ್ಲ, ಏನು ಅದನ್ನ ಅವೇ ಬೇರೆ ಆಗುತ್ತೆ, ರಾಜಕೀಯ ಮೀಸಲಾತಿಗೆ ಕೆಲವು ಕ್ರೈಟೀರಿಯಾ ಬೇಕಾಗುತ್ತೆ, ಅದನ್ನ ವ್ಯತ್ಯಾಸವನ್ನು ನೋಡಿ ನೀವು ಮಾಡ್ತಕ್ಕಂಥ ಒಂದು ಕೆಲಸವನ್ನು ಮಾಡಿ ಅಂತ ಹೇಳಿದ್ರು. ಅದಕ್ಕೋಸ್ಕರನೇ ಕರ್ನಾಟಕದಲ್ಲಿ ನೀವು ಭಕ್ತವತ್ಸಲ ಕಮಿಷನ್ ಅಂತ ಮಾಡಿ ಅದು ರಾಜಕೀಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಆಯೋಗ ಅಂತ ಹೇಳಿ ಮಾಡಿ ಅದಕ್ಕೆ ವರದಿಯನ್ನು ತೆಗೆದುಕೊಂಡು ಅದನ್ನು ಜಾರಿಗೆ ಕೊಡ್ತಕ್ಕಂಥ ಒಂದು ಕೆಲಸ ಈಗ ಲೋಕಲ್ ಮಾಡಿ ಸೆರೆಲ್ಲ ಮಾಡ್ತಾ ಇದ್ದಾರೆ. ಸೊ ಅದು ಬೇರೆ ಇದು ಬೇರೆ ಕ್ರೈಟೀರಿಯಾ ಅಂತ ಆಯಿತು. ಆದರೆ ಮೀಸಲಾತಿ ಎಲ್ಲ ಕ್ಷೇತ್ರದಲ್ಲೂ ಬೇಕು. ಈಗ ಪ್ರಶ್ನೆ ಬಂದಾಗ 50%ಗಿಂತ ಜಾಸ್ತಿ ಬೇಕಾ ಬೇಡ ಅಂತಕ್ಕಂಥದ್ದು ಬಂದಾಗ ಇಂಥ ಒಂದು ಸಮೀಕ್ಷೆ ಅಥವಾ ಜನಗಣತಿಯನ್ನು ಮಾಡಿ ಈ ದತ್ತಾಂಶವನ್ನು ವೈಜ್ಞಾನಿಕವಾಗಿರ್ತಕ್ಕಂಥ ದತ್ತಾಂಶವನ್ನು ಸುಪ್ರೀಂ ಕೋರ್ಟ್ನಲ್ಲಿ ಇಟ್ಕೊಂಡು ಏನೋ ನಾವು ನೋಡಿ ದತ್ತಾಂಶ ಇರ್ತಾ ಇದೆ, ಇದನ್ನ ನೀವು ದಯವಿಟ್ಟು ಏನೋ ಇದು ಜಾರಿ ಕೊಡ್ತಕ್ಕಂಥ ಒಂದು ಕೆಲಸವನ್ನು ಮಾಡಿ ಅಂತ. ನಾನು ಈ 50%ಗಿಂತ ಜಾಸ್ತಿ ಬೇಕು ಬೇಡ ಅನ್ನೋದಕ್ಕೆ ಒಂದು ಉದಾಹರಣೆಯನ್ನು ಕೊಡ್ತೇನೆ. ನಾನು ಸಮೀಕ್ಷೆ ಮಾಡಬೇಕಾದ್ರೆ ಒಂದು ಊರಲ್ಲಿ ಹೋದಾಗ ನೀವು ದಯವಿಟ್ಟು ಯೋಚನೆ ಮಾಡಿ ಹೇಳಿ, ಒಬ್ಬ ಗ್ರಾಮೀಣ ಮನುಷ್ಯ ಬಂದ ನನಗೆ, ನೀವು ಮೀಸಲಾತಿಗೆ 50%ಗಿಂತ ಜಾಸ್ತಿ ಕೊಡಂಗಿಲ್ಲ ಅಂತ ಹೇಳ್ತಿರಲ್ಲ, ನಂದು ಒಂದು ಮನವಿ, ನಮ್ಮೂರಲ್ಲಿ 100 ಜನ ನಾವಿದ್ದೇವೆ, ನಾವು ಇವತ್ತು ಅನ್ನ ಆಹಾರ ಇಲ್ಲದೆ 100 ಜನ ನಾವು ಇವತ್ತು ಸಾಯ್ತಾ ಇದ್ದೇವೆ, ನೀವು ರಾಜ್ಯ ಸರ್ಕಾರದ ವತಿಯಿಂದ ಬಂದು ನಾವು ಸಾಯ್ತಕ್ಕಂಥ
ಬರೀ 50 ಜನಕ್ಕೆ ಮಾತ್ರ ಅನ್ನ ಆಹಾರ ಕೊಟ್ಬಿಟ್ಟು ಇನ್ನು 50 ಜನಕ್ಕೆ ಸತ್ತೋಗ್ಲಂತ ನೀವು ಬಿಟ್ಟು ಹೋಗ್ತೀರಾ ಅಂತ ಕೇಳಿದ್ನ. ಮಾಡ್ತೀರಾ? ನಮ್ಮ ಸಂವಿಧಾನ ಇದು ಹೇಳುತ್ತಾ? ನನಗೆ ಅದಕ್ಕೆ ಉತ್ತರ ಸಿಕ್ಕಲಿಲ್ಲ. ನನಗೆ ಸಂವಿಧಾನದಲ್ಲಿ ಹೇಳ್ತಕ್ಕಂಥದ್ದು ಯಾರೂ ಉಪವಾಸ ಇರಬಾರ್ದು, ಎಲ್ಲರಿಗೂ ಬದುಕುವ ಹಕ್ಕಿದೆ ಅಂತ ಹೇಳಿ ಆರ್ಟಿಕಲ್ 21 ಕೆಳಗಡೆ ಹೇಳುತ್ತೆ ಅಂತ ನೀವು ಹೇಳ್ತೀರಿ. ಆರ್ಟಿಕಲ್ 14 ಕೆಳಗಡೆ ಎಲ್ಲರಿಗೂ ಸಮಾನತೆ ಬೇಕು ಅಂತ ಹೇಳ್ತೀರಿ. ನಾವು 100 ಜನ ಊಟ ಇಲ್ದೇ ನಾವು ಸಾಯ್ತಾ ಇದ್ದೀವಿ ಅಂತ ಹೇಳಿದ್ರೆ ನೀವು ಬಂದು ಇಲ್ಲರಿ ನಮ್ಗೆ ಅಧಿಕಾರ ಇರೋದು 50 ಜನಕ್ಕೆ ಮಾತ್ರ ಕೊಡೋದಿಕ್ಕೆ, ಇನ್ನು 50 ಜನ ಕೊಡಕ್ ಆಗಲ್ಲ ಅಂತ ನಮಗೆ ನಾವು ಸಾಯ್ಲಿಕ್ಕೆ ಬಿಟ್ಟು ಹೋಗ್ತೀರಾ ಅಂದ್ರೆ ಇದರರ್ಥ ನಾವು ಪರಾಮರಿಸಿ ನೋಡ್ತಕ್ಕಂಥ ವಿಷಯ ಇದೆ. ಇದನ್ನು ಇವತ್ತು ನಾವು ಸರ್ವೋಚ್ಚ ನ್ಯಾಯಾಲಯ ಮುಂದೆ ಇರ್ತಕ್ಕಂಥ ದತ್ತಾಂಶವನ್ನು ಕೊಟ್ಟು ಅದನ್ನು ಹೆಚ್ಚಿಗೆ ಮಾಡ್ತಕ್ಕಂಥ ಒಂದು ಪ್ರಯತ್ನವನ್ನು ಹೆಚ್ಚಿಗೆ ಮಾಡ್ತಕ್ಕಂಥದ್ದು ಸುಮ್ಮನೆ ಅಲ್ಲ, ಅದಕ್ಕೆ ಆಧಾರ ಕೊಟ್ಬಿಟ್ಟು ಕೇಳ್ತಕ್ಕಂಥ ಒಂದು ಪ್ರಯತ್ನ ಕೂಡ ನಾವೀಗ ಮಂಡಲ ವರದಿ ಆಗಿದ್ದೇನು ಆ ನಂತರ ಮಾಡ್ತಕ್ಕಂಥ ಒಂದು ಕೆಲಸವನ್ನು ಮಾಡಬೇಕಾದ್ರೆ ಅಂಕಿ ಅಂಶಗಳನ್ನು ಪಡ್ಕೊಂಬನ್ನಿ, ಅದನ್ನು ಆಧರಿಸಿ ನೀವು ವರದಿಯನ್ನು ಕೊಡಿ. ವರದಿಯಲ್ಲಿ ನೀವೇನು ಹೇಳ್ತೀರಿ? ಸೊ ರೆಕಮೆಂಡೇಷನ್ಸ್ ಕೊಡ್ತೀರಿ. ಆ ರೆಕಮೆಂಡೇಷನ್ಸ್ನ ಸರ್ಕಾರ ಜಾರಿ ತರತಕ್ಕಂಥ ಒಂದು ಪ್ರಯತ್ನ ಮಾಡುತ್ತೆ. ಅಫ್ಕೋರ್ಸ್ ಸರ್ಕಾರ ಯಾವುದೇ ಒಂದು ವರದಿಯನ್ನು ಜಾರಿ ಕೊಡಬೇಕಾದ್ರೆ, ಯಾವುದೇ ಒಂದು ಕಾರ್ಯಕ್ರಮ ಮಾಡಬೇಕಾದ್ರೆ ಅಲ್ಲಿ ಇಟ್ ಆಲ್ ಡಿಪೆಂಡ್ಸ್ ಅಪಾನ್ ದಿ ಎಕ್ಸ್ಚೇಕರ್ ಆಫ್ ದಿ ಗವರ್ನಮೆಂಟ್. ಅಲ್ಲಿ ಏನು ಹಣಕಾಸಿನ ವ್ಯವಸ್ಥೆ ಏನಿದೆ ಅಂತಕ್ಕಂಥದ್ದು ನೋಡಿ ಮಾಡ್ತಕ್ಕಂಥದ್ದು ಇದೆ. ಸೊ ಹೀಗಾಗಿ ಇಷ್ಟು ಕೆಲಸವನ್ನು ಇವತ್ತು ನಮ್ಮಲ್ಲಿದೆ. ಇಷ್ಟೇ, ಮಂಡಲ ವರದಿ ಬಂದಿದ್ದು ಸ್ವಾಗತ. ಮಂಡಲ ವರದಿ ಬಂದಾದ್ಮೇಲೆ ಮೀಸಲಾತಿ ನಾವು ಪಡ್ಕೊಂಡಿದ್ದೇವೆ. ಮೀಸಲಾತಿ ಬರೀ ಪತ್ರಿಕೆಯಲ್ಲಿರಬಾರ್ದು, ಪೇಪರ್ನಲ್ಲಿ ಇರಬಾರ್ದು, ಅದು ಪೂರ್ತಿಯಾಗಿ ಸಂಪೂರ್ಣವಾಗಿ ಜಾರಿ 27% ಎಲ್ಲಾ ಕ್ಷೇತ್ರದಲ್ಲೂ ಬರಬೇಕು. ಕೇಂದ್ರ ಸರ್ಕಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಕಡೆಯಲ್ಲೂ ಮಾಡತಕ್ಕಂಥ ಒಂದು ಕೆಲಸ ಆಗ್ಬೇಕು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.